ಸೊ ಮೊದಲಿಗೆ ಈ ಚಾನಲ್ ನೋಡಿ, ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಈ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 2.1 million ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಕೇವಲ 138 ವಿಡಿಯೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಕಂಟೆಂಟ್ ನೋಡಿ ಎಷ್ಟು ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ಅಂತ. ಕಾಪಿ ಪೇಸ್ಟ್ ಕೆಲಸ ಅಂತಾನೆ ಹೇಳ್ಬೋದು. ಐ ನೋ ಫ್ರೆಂಡ್ಸ್, ನೀವು ಏನು ಯೋಚನೆ ಮಾಡ್ತೀರ ಅಂತ ನನಗೆ ಗೊತ್ತಿದೆ. ಈ ರೀತಿ ಚಾನಲ್ಸ್ ಮೊನಿಟೈಸೇಷನ್ ಆಗಿಲ್ಲ ಅಂದ್ರೂ ಕೂಡ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಆದ್ರೂ ಕೂಡ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸಿದೀನಿ ಈ ಏನು ಚಾನಲ್ ಇದೆಲ್ಲ ಇವ್ರದ್ದು ಮೊನಿಟೈಸೇಷನ್ ಆಗಿದೆ. ಬಟ್ ನಿಮ್ದು ಚಾನಲ್ ಇಲ್ಲಿ ಮೊನಿಟೈಸೇಷನ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಆದ್ರೂ ಕೂಡ ಫ್ರೆಂಡ್ಸ್ ನೀವು ಈ ರೀತಿ ವಿಡಿಯೋಸ್ಗಳಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹೇಗೆ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಶಾರ್ಟ್ ವಿಡಿಯೋಸ್ಗಳನ್ನ ಮಾತ್ರ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ನೋಡ್ತಿರಬಹುದು ಇವಾಗ ಲಾಂಗ್ ವಿಡಿಯೋಸ್ಗಳು ಇವರು ಅಷ್ಟೊಂದು ಕ್ರಿಯೇಟ್ ಮಾಡೋದಿಲ್ಲ. ಇಲ್ಲಿ ನೋಡ್ತಾರ ಕೇವಲ 2 ವಿಡಿಯೋಸ್ ಇದೆ, ಅದು ಕೂಡ ಶಾರ್ಟ್ ವಿಡಿಯೋಸ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಶಾರ್ಟ್ ವಿಡಿಯೋಸ್ಗಳಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಇದಕ್ಕೆ ವ್ಯೂಸ್ ನೋಡಿ ಎಷ್ಟು ಬರುತ್ತೆ ನೋಡಿ, ನೀವು ಗಾಬರಿ ಆಗ್ತೀರಾ. ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಇದಕ್ಕೆ 69 million ವ್ಯೂಸ್ ಬಂದಿದೆ, 33 million ವ್ಯೂಸ್ ಬಂದಿದೆ, 22 million ವ್ಯೂಸ್ ಆಗಿರ್ಬೋದು. ಇಲ್ಲಿ ನೋಡ್ತಿರಬಹುದು 18 million ವ್ಯೂಸ್ ಬಂದಿದೆ. ಸೊ ನೋಡ್ತಿರಬಹುದು ಇಲ್ಲಿ ಪ್ರತಿಯೊಂದು ವಿಡಿಯೋ ಮೇಲೆ ಮಿಲಿಯನ್ಸ್ ಅಲ್ಲಿ ಫ್ರೆಂಡ್ಸ್ ಇವರಿಗೆ ವ್ಯೂಸ್ ಹೋಗ್ತದೆ. ಓಕೆ, ಸೊ ನಿಮಗೂ ಗೊತ್ತಿದೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಆದರೆ ಎಷ್ಟೊಂದು ದುಡ್ಡು ನಿಮಗೆ ಸಿಗುತ್ತೆ ಅಂತ. ಈಸಿಲಿ ಫ್ರೆಂಡ್ಸ್ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಎಡಿಟಿಂಗ್ ಅಷ್ಟೊಂದು ಬೇಕಾಗೋದಿಲ್ಲ, ಹಾಗೂ ಇದಕ್ಕೆ ಲ್ಯಾಪ್ಟಾಪ್ ಬೇಕಾಗೋದಿಲ್ಲ. ಸೊ ಎಷ್ಟು ಜನ ನೀವು ವಿಡಿಯೋ ನೋಡ್ತಿರಲ್ಲ, ಪ್ರತಿಯೊಬ್ಬರು ನಿಮ್ಮ ಸ್ಮಾರ್ಟ್ಫೋನ್ ಅನ್ನು ಬಳಸ್ಕೊಂಡು ಈಸಿಲಿ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಕಾಪಿ ಪೇಸ್ಟ್ ಕೆಲಸ ಇದೆ, ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಮಂಡಲ್ ಕ್ವಶನ್ ಬರ್ತಾ ಇರಬಹುದು, ಈ ರೀತಿ ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋದ್ರಿಂದ ಚಾನಲ್ ಮೊನಿಟೈಸೇಷನ್ ಆಗುತ್ತಾ ಅಂತ. ಇದಕ್ಕೆ ಆನ್ಸರ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ವಿಡಿಯೋಸಲ್ಲಿ ಬರ್ತಿದ್ದೀನಿ, ವಿಡಿಯೋಸಲ್ಲಿ ಬಂದು ಈ ವಿಡಿಯೋನ ಲಿಂಕ್ ಅನ್ನು ಕಾಪಿ ಮಾಡ್ತೀನಿ. ಓಕೆ ಸರ್, ಓಕೆ ಸರ್. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಇವಾಗ ಸೇಮ್ ವಿಡಿಯೋ ಇದೆ. ಇಲ್ಲಿ ಕೆಳಗಡೆ ನೋಡಿ ಏನಂತ ಬರ್ತದೆ, ದಿ ಶಾರ್ಟ್ ಈಸ್ ಮೊನಿಟೈಸ್ಡ್ ಅಂತ ಬಂದಿದೆ. ಓಕೆ, ಸೊ ಈ ವಿಡಿಯೋ ಫ್ರೆಂಡ್ಸ್ ಮೊನಿಟೈಸ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಕೂಡ ಮಾಡಿದರೆ. ಸೊ ಕೆಳಗಡೆ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಕೂಡ ನೋಡಕ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸೊ ಇವಾಗ ನಿಮಗೆ ಅರ್ಥ ಆಯ್ತು ಈ ರೀತಿ ವಿಡಿಯೋಸು ಮೊನಿಟೈಸೇಷನ್ ಆಗುತ್ತೆ ಅಂತ. ಸೊ ಹಾಗೂ ಫ್ರೆಂಡ್ಸ್, ಇಲ್ಲಿ ನಾನು ಅಬೌಟ್ ಸೆಕ್ಷನ್ ಅಲ್ಲಿ ಬಂದೆ ಅಂತ ಅನ್ಕೊಳ್ಳಿ. ಇಲ್ಲಿ ಅಬೌಟ್ ಸೆಕ್ಷನ್ ಅಲ್ಲಿ ಬಂದು ನೋಡಿದ್ರೆ ಇವರು ಡಿಫ್ರೆಂಡ್ಸ್ ಯಾವಾಗ ಜಾಯ್ನ್ ಆಗಿದ್ರೆ ಲಾಸ್ಟ್ ಇಯರ್ ಜಾಯ್ನ್ ಆಗಿದ್ದಾರೆ. ಕೇವಲ ಒಂದು ವರ್ಷದಲ್ಲಿ ಇವರು ಎಷ್ಟೊಂದು ಗ್ರೋ ಮಾಡಿದ್ರೆ ನೋಡಿ, ಒಂದು ವರ್ಷದಲ್ಲಿ ಫ್ರೆಂಡ್ಸ್ ಇವರು 2.1 million ಸಬ್ಸ್ಕ್ರೈಬರ್ಸ್ ಅನ್ನ ಗೇನ್ ಮಾಡಿದ್ರೆ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ಅರ್ನಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಮಂತ್ಲಿ ಇವರಿಗೆ ಎಷ್ಟು ವ್ಯೂಸ್ ಬರುತ್ತೆ, 81 million ವ್ಯೂಸ್ ಬರುತ್ತೆ. 81 million ವ್ಯೂಸ್ ಅಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು ಇವರು $20,000 ಇಲ್ಲಿಂದ ಇವರು ಅರ್ನ್ ಮಾಡ್ತಾ ಇದಾರೆ. ಸೊ ನೋಡ್ತಿರಬಹುದು ಎಷ್ಟೊಂದು ಇಲ್ಲಿ ಫ್ರೆಂಡ್ಸ್ ಇವರು ಅರ್ನಿಂಗ್ಸ್ ಅನ್ನ ಮಾಡ್ತಿರಂತ. ಹಾಗೂ ಇಲ್ಲಿ ಇವಾಗ ನಾನು ಲೇಟೆಸ್ಟ್ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡಿ ನೋಡಿದ್ರೆ, ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇದು ಲೇಟೆಸ್ಟ್ ವಿಡಿಯೋ ಇದೆ. ಇದಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ 28,000 ವ್ಯೂಸ್ ಬಂದಿದೆ, 60,000 ವ್ಯೂಸ್ ಬಂದಿದೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇದಕ್ಕೆ 1,00,000 ವ್ಯೂಸ್ ಬಂದಿದೆ, 3,00,000 ವ್ಯೂಸ್ ಬಂದಿದೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಇವರಿಗೆ ವ್ಯೂಸ್ ಬರ್ತದೆ ಅಂತ. ಹಾಗೂ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ವಿಡಿಯೋ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ತಿರಬಹುದು ಫ್ರೆಂಡ್ಸ್, ಸಿಂಪಲ್ ಇದೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಇದೆ. ಹಾಗೂ ಫ್ರೆಂಡ್ಸ್, ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಇಮೇಜಸ್ಗಳನ್ನ ಮರ್ಜ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಿರಬಹುದು ಈ ರೀತಿ ಬೇರೆ ಬೇರೆ ಇಮೇಜಸ್ ಬರ್ತಾ ಹೋಗುತ್ತೆ. ಸಿಂಪಲ್ ಫ್ರೆಂಡ್ಸ್, ಈ ರೀತಿ ಎಡಿಟಿಂಗ್ ತುಂಬಾನೇ ಸಿಂಪಲ್ ಇರುತ್ತೆ, ನೀವು ಎಲ್ಲರೂ ಈ ರೀತಿ ಕೆಲಸ ಮಾಡಬಹುದು. ಹಾಗೂ ಫ್ರೆಂಡ್ಸ್, ನೀವು ಈ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಈ ಒಂದು ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಬಹುದು, ಹಾಗೂ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಬಹುದು. ಓಕೆ, ಸೊ ಬನ್ನಿ ಇವಾಗ ನೋಡೋಣ ಹೇಗೆ ನೀವು ಈ ರೀತಿ ಕೆಲಸ ಮಾಡೋದು, ಹಾಗೂ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಮುಂದೆ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಮಾಡೋದು ಅಂತ ಹೇಳ್ತೀನಿ. ಮೊನಿಟೈಸೇಷನ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ, ಹಾಗೂ ನೀವು ಯಾವ ಬೇರೆ ಬೇರೆ ಮೆಥಡ್ಸ್ ಇಂದ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಕೂಡ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಈ ರೀತಿ ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋಕ್ಕೋಸ್ಕರ ನಮಗೆ ಮೊದಲಿಗೆ ಇಮೇಜಸ್ ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಸಿಂಪಲ್ ಏನು ಮಾಡಬೇಕಾಗುತ್ತೆ, ಗೂಗಲ್ ಅಲ್ಲಿ ಬನ್ನಿ, ಗೂಗಲ್ ಅಲ್ಲಿ ಬಂದು ಲೆಕ್ಸಿಕಾ ಅಂತ ಒಂದು ವೆಬ್ಸೈಟ್ ಇದೆ, ಇದರಲ್ಲಿ ಸರ್ಚ್ ಮಾಡಿ. ಸೊ ನೋಡ್ತಿರಬಹುದು ನಾನು ಗೂಗಲ್ ಅಲ್ಲಿ ಬಂದು ಸಿಂಪ್ಲಿ ಲೆಕ್ಸಿಕಾ ಅಂತ ಸರ್ಚ್ ಮಾಡಿದೀನಿ. ನಾನು ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇವಾಗ ನಮ್ಮ ಹತ್ರ ಲೆಕ್ಸಿಕಾ ಓಪನ್ ಆಗಿದೆ. ಓಕೆ, ಸೊ ಇದೊಂದು AI2 ವೆಬ್ಸೈಟ್ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನಂತ ಸರ್ಚ್ ಮಾಡ್ತೀನಿ, ವೈಟ್ ಕ್ಯಾಟ್ ಕಾರ್ಟೂನ್ ಅಂತ ಈ ರೀತಿ ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡೋಣ ನಮಗೆ ಇದರ ರಿಲೇಟೆಡ್ ನಮಗೆ ಇಮೇಜಸ್ ಬರುತ್ತೋ ಇಲ್ಲ ಅಂತ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಆಲ್ಮೋಸ್ಟ್ ಸೇಮ್ ಇಮೇಜಸ್ ನಮಗೆ ಬಂದಿದೆ. ಸೊ ನೋಡ್ತಿರಬಹುದು ಇದು ನೋಡಿ ಎಷ್ಟು ಕ್ಯೂಟ್ ಆಗಿರುವಂತಹ ಒಂದು ಇಮೇಜ್ ಬಂದಿದೆ ಅಂತ. ಸೊ ನೋಡ್ತಾರ ಇದು ಮತ್ತೆ ಇಲ್ಲಿ ಇವರ ವಿಡಿಯೋಸ್ಗಳು ಕ್ರಿಯೇಟ್ ಮಾಡಿದ್ರಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನೋಡ್ತಿರಬಹುದು ಇಲ್ಲಿ ನೋಡ್ತಾ ಇದ್ರ. ಓಕೆ, ಸೊ ನೋಡಿ ವೈಟ್ ಕ್ಯಾಟ್ಸ್ ಇದೆ. ಸೊ ನೋಡಿ ಆಲ್ಮೋಸ್ಟ್ ಸೇಮ್ ಇದೆ, ರೈಟ್. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಇಮೇಜಸ್ಗಳನ್ನ ಸಿಂಪ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಚೆನ್ನಾಗಿ ನಿಮಗೆ ಇಮೇಜಸ್ ನೋಡಕ್ ಸಿಗ್ತದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ಇದು ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಇಮೇಜು, ರೈಟ್. ಸೊ ಇವಾಗ ಫ್ರೆಂಡ್ಸ್ ಇದು ಡೌನ್ಲೋಡ್ಗೋಸ್ಕರ ಏನು ಮಾಡಬೇಕಾಗುತ್ತೆ, ನಿಮಗೆ ಸಿಂಪ್ಲಿ ಇದರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ.
ಕ್ಯಾಟ್ ಆನ್ ಬೈಕ್ ಅಂತ ನೀವು ಸರ್ಚ್ ಮಾಡಬಹುದು. ಕ್ಯಾಟ್ ಆನ್ ಬೈಕ್ ಅಂತ ಈ ರೀತಿ ನೀವು ಸರ್ಚ್ ಮಾಡಬಹುದು. ಓಕೆ, ಆನಂತರಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅದರ ರಿಲೇಟೆಡ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್ ಇವಾಗ ಆ ಕ್ಯಾಟು ಬೈಸಿಕಲ್ ಮೇಲೆ ಇರೋದು ನಿಮಗೆ ಇಲ್ಲಿ ಇಮೇಜಸ್ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಇಮೇಜಸ್ ಬೇಕಲ್ಲ ಅಲ್ಲಿಂದ ಫ್ರೆಂಡ್ಸ್ ನೀವು ಸರ್ಚ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಇಲ್ಲಿ ಇಮೇಜಸ್ ನಿಮಗೆ ನೋಡಿ ಸಿಗುತ್ತೆ ಅಂತ. ಓಕೆ, ಈಸಿಲಿ ಫ್ರೆಂಡ್ಸ್ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೂ ಫ್ರೆಂಡ್ಸ್ ಇದನ್ನು ನೀವು ರೇಷಿಯೋ ನೋಡಿದ್ರಲ್ಲ, ಇದೆಲ್ಲ ರೇಷಿಯೋ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ಗೋಸ್ಕರ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಗೋಸ್ಕರ ಆಗಿರ್ಬೋದು, ಫೇಸ್ಬುಕ್ಗೋಸ್ಕರ ಪರ್ಫೆಕ್ಟ್ಲಿ ಫಿಟ್ ಆಗುತ್ತೆ, ರೈಟ್? ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಯಾವ ಇಮೇಜಸ್ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಫ್ರೆಂಡ್ಸ್ ಇಲ್ಲಿಂದ ಇಮೇಜಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿ ಹಲವಾರು ಬೇರೆ ಬೇರೆ ಎಐ ಟೂಲ್ಸ್ ಇದೆ, ಅಲ್ಲಿಂದ ಕೂಡ ಫ್ರೆಂಡ್ಸ್ ನೀವು ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಪಾರ್ಟ್ ಬರುತ್ತೆ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ. ಎಡಿಟಿಂಗ್ ತುಂಬಾ ಸಿಂಪಲ್ ಇದೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ ಸಾಫ್ಟ್ವೇರ್ ಇರ್ತೀನಿ ಅದನ್ನು ಯೂಸ್ ಮಾಡಬಹುದು. ನಿಮ್ಮ ಹತ್ರ ಕ್ಯಾನ್ವಾ ಇದೆ, ಪವರ್ ಡೈರೆಕ್ಟರ್ ಇದೆ, ಅಥವಾ ಯೂಟ್ಯೂಬ್ದವ್ರದ್ದು ಒಂದು ಆ್ಯಪ್ ಇದೆ ಕ್ರಿಯೇಟ್ ಆ್ಯಪ್ ಅಂತ, ಅದು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ಸಿಂಪಲ್ ಇದೆ ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಸೊ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಂದು ಎಡಿಟಿಂಗ್ ಸಾಫ್ಟ್ವೇರ್ನ ಓಪನ್ ಮಾಡಿದೀನಿ. ಸಿಂಪಲ್ ಇವಾಗ ಡೌನ್ಲೋಡ್ ಮಾಡ್ಕೊಡೋಣ ಇಮೇಜಸ್ನ ಇದರಲ್ಲಿ ಇಂಪೋರ್ಟ್ ಮಾಡೋಣ. ಓಕೆ, ಸೊ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಇವಾಗ ನನ್ನ ಹತ್ರ ಇಮೇಜಸ್ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಇದೆಲ್ಲ ಇಮೇಜಸ್ನ ನಿಮಗೆ ಟೈಮ್ಲೈನಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮ್ಗೇನು ಮಾಡಬೇಕಾಗುತ್ತೆ ಟೈಮ್ ನೋಡಿ ಫ್ರೆಂಡ್ಸ್, ನಿಮಗೆ ಶಾರ್ಟ್ ವೀಡಿಯೋಸ್ ನೀವು ಕ್ರಿಯೇಟ್ ಮಾಡ್ತಿದ್ದಾರೆ, ನಿಮಗೆ 60 ಸೆಕೆಂಡ್ವರೆಗೂ ಒಂದು ವೀಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಶಾರ್ಟ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ನೋಡ್ತಿರ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಇಲ್ಲಿ ನಿಮಗೆ ಆಸ್ಪೆಕ್ಟ್ ರೇಷಿಯೋನ ಸೆಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು 16:9 ರೇಷಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸಪೋಸ್ ಅನ್ಕೊಂಡು ನಿಮಗೆ ಯೂಟ್ಯೂಬ್ ವೀಡಿಯೋಸ್ ನೀವು ಲಾಂಗ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿದ್ರೆ ಇಲ್ಲಿ ನಿಮಗೆ 16:9 ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಇವಾಗ ಏನು ಮಾಡ್ತಿದ್ವಿ, ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಹಾಗಾಗಿ ನಾ ಇಲ್ಲಿ 9:16 ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಇದೇ ಸೇಮ್ ಏನು ವೀಡಿಯೋ ಇದೆಲ್ಲ ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಹಾಗೂ ಫೇಸ್ಬುಕ್ ರೀಲ್ಸಲ್ಲಿ ಕೂಡ ನೀವು ಇದನ್ನು ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಸೆಲೆಕ್ಟ್ ಆದ ನಂತರ ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ, ಇದರಲ್ಲಿ ನಿಮಗೆ ಸ್ವಲ್ಪ ಟ್ರಾನ್ಸಿಷನ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ, ಅಷ್ಟೇ ಸಿಂಪಲ್ ಇರುತ್ತೆ. ಇದರಿಂದ ಫ್ರೆಂಡ್ಸ್ ಇವಾಗ ನಾನು ಟ್ರಾನ್ಸಿಷನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡ್ತಾರ ಈ ರೀತಿ ಟ್ರಾನ್ಸಿಷನ್ಸ್ ಬರುತ್ತೆ, ಸಿಂಪಲ್ ನೋಡ್ತಾರಬಹುದು. ಇದೊಂದು ಟ್ರಾನ್ಸಿಷನ್ಸ್ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲೊಂದು ಟ್ರಾನ್ಸಿಷನ್ಸ್ ಬರುತ್ತೆ, ನೋಡ್ತಾರ ಈ ರೀತಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ ಟ್ರಾನ್ಸಿಷನ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಇಷ್ಟಾದ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಒಂದು ಒಳ್ಳೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಚೆನ್ನಾಗಿರುವಂತಹ ಟ್ರೆಂಡಿಂಗ್ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ತೊಗೊಂಡು ಇದರಲ್ಲಿ ಆ್ಯಡ್ ಮಾಡಬಹುದು. ಓಕೆ, ಸೊ ನೋಡಿ ಫ್ರೆಂಡ್ಸ್ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡುವಾಗ ರೀಲ್ಸ್ನ ಅಪ್ಲೋಡ್ ಮಾಡುವಾಗ ಅಲ್ಲಿ ಫ್ರೆಂಡ್ಸ್ ನಿಮಗೆ ಟ್ರೆಂಡಿಂಗ್ ಆಪ್ಷನ್ ತೋರಿಸುತ್ತೆ ಮ್ಯೂಸಿಕ್ ಅದು, ಅದನ್ನ ಫ್ರೆಂಡ್ಸ್ ಇದರಲ್ಲಿ ಆ್ಯಡ್ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ಸಪೋಸ್ ಅನ್ಕೊಳ್ಳಿ ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಿದ್ರೆ ಅಲ್ಲಿ ಕೂಡ ಫ್ರೆಂಡ್ಸ್ ನಿಮಗೆ ಟ್ರೆಂಡಿಂಗ್ ಯಾವುದು ಸಾಂಗ್ಸ್ ಇರುತ್ತಲ್ಲ ಅದನ್ನು ಫ್ರೆಂಡ್ಸ್ ನೀವು ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು ವೀಡಿಯೋ ಬೇಗ ವೈರಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿತ್ತು ಯಾವ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ಎಡಿಟ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಷ್ಟು ನಿಮ್ದು ವೀಡಿಯೋ ಕಂಪ್ಲೀಟ್ ಆದ ನಂತರ ಸಿಂಪಲ್ ಫ್ರೆಂಡ್ಸ್ ಇದನ್ನು ನಿಮಗೆ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಓಕೆ, ಎಕ್ಸ್ಪೋರ್ಟ್ ಮಾಡಿದ ಆ ನಂತರ ಇವಾಗ ಮೇನ್ ಪ್ರಶ್ನೆ ಬರುತ್ತೆ, ಈ ರೀತಿ ವೀಡಿಯೋಸ್ಗಳು ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮೊನಿಟೈಸೇಷನ್ ಆಗುತ್ತೋ ಇಲ್ವೋ ಅಂತ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವ್ರ ಚಾನಲ್ ಅಂತೂ ಇಲ್ಲಿ ಮೊನಿಟೈಸೇಷನ್ ಆಗಿದೆ, ಬಟ್ ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ಈ ರೀತಿ ಚಾನಲ್ಸು ಮೊನಿಟೈಸೇಷನ್ ಆಗೋದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಇದರಲ್ಲಿ ಫ್ರೆಂಡ್ಸ್ ನೀವು ನಿಮ್ದು ವ್ಯಾಲ್ಯೂನ ಆ್ಯಡ್ ಮಾಡ್ತಿಲ್ಲ. ಇಲ್ಲಿ ಇಮೇಜಸ್ ಇದೆಯಲ್ಲ, ಇದೆಲ್ಲ ನೀವು ಎ ಇಂದ ಇಮೇಜಸ್ನ ಬೆಳೆಸಿದ್ರ, ಹಾಗೂ ಮ್ಯೂಸಿಕ್ ಕೂಡ ನಾನ್ ಕೋಪರೇಟ್ ಮ್ಯೂಸಿಕ್ ಅನ್ನು ಯೂಸ್ ಮಾಡ್ತಿದ್ರ, ಸೊ ಇದರಲ್ಲಿ ನಿಮ್ದು ಏನು ವ್ಯಾಲ್ಯೂ ನೀವು ಆ್ಯಡ್ ಮಾಡ್ತಾ ಇಲ್ಲ, ರೈಟ್? ಸೊ ಹೀಗಾಗಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಈ ರೀತಿ ವೀಡಿಯೋಸು ಇವಾಗಿನ ಟೈಮಲ್ಲಿ ಮೊನಿಟೈಸೇಷನ್ ಆಗಬೇಕು ಅಂದರೆ ನಿಮ್ಗೇನು ಮಾಡಬೇಕಾಗುತ್ತೆ, ಇದಕ್ಕೆ ವೈಸರ್ ಕೊಡಬೇಕಾಗುತ್ತೆ, ಏನಾದರೂ ನೀವು ವೈಸರ್ನ ಕೊಡಬಹುದು. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಕ್ಯಾಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬಹುದು, ಇದು ವೈಟ್ ಕ್ಯಾಟ್ ಇದೆ ಅಂತ ಹೇಳ್ಬೋದು, ವೈಟ್ ಕ್ಯಾಟ್ ಹ್ಯಾವಿಂಗ್ ಬ್ಲೂ ಐಸ್ ಅಂತ ಹೇಳ್ಬೋದು. ಈ ರೀತಿ ಫ್ರೆಂಡ್ಸ್ ನಿಮ್ಗೆ ಏನು ಮನಸ್ಸಲ್ಲಿ ಬರುತ್ತೆ ಆ ರೀತಿ ನೀವು ವೈಸರ್ನ ಕೊಡಬಹುದು. ಇಲ್ಲಪ್ಪ ನಮಗೆ ವೈಸರ್ ಕೊಡೋಕೆ ಆಗೋದಿಲ್ಲ, ಆದರೂ ಕೂಡ ನಮಗೆ ಈ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡಬೇಕು ಅಂದರೆ ನಿಮ್ಗೆ ಮಾಡಬೇಕಾಗುತ್ತೆ, ಸಿಂಪಲ್ ಫ್ರೆಂಡ್ಸ್ ಇದೇ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ ಹಾಕ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಸೊ ಮೊದಲಿಗೆ ಏನು ಮಾಡೋಣ ಗೊತ್ತಾ, ಸೊ ಇಲ್ಲಿ ನಾನು ಯೂಟ್ಯೂಬಲ್ಲಿ ಬರ್ತೀನಿ. ಯೂಟ್ಯೂಬಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಶಾರ್ಟ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಓಕೆ, ಸೊ ನೋಡ್ತಿರ್ಬೋದು ಮೇಲ್ಗಡೆ ನಾನು ಶಾರ್ಟ್ಸ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಶಾರ್ಟ್ಸ್ ಸ್ಕ್ರೋಲ್ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನಾನು ಒಂದು ವೀಡಿಯೋ ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ನನಗೆ ಇವಾಗ ಒಂದು ವೀಡಿಯೋ ಸಿಕ್ಕಿದೆ. ಇಲ್ಲಿ ನೋಡ್ತಿರ್ಬೋದು ಇದು ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಿದ್ದು ರೀಲ್ಸ್ ಯಾರದಿದೆ, ಇದು ವರ್ಷ ಕವಿರೋದಿದೆ, ಬಟ್ ಇದು ಚಾನಲ್ ಯಾರಿದೆ ಬೇರೆಯವರದಿದೆ. ಸೊ ನೋಡ್ತಿರ್ಬೋದು
ಹಾಗೂ ಇಲ್ಲಿ ಮೇಲ್ಗಡೆ ನೋಡ್ತಿರಬಹುದು, ಇದು ಅಡ್ವರ್ಟೈಸ್ಮೆಂಟ್ ಇಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಾರೆ, ಪ್ರಮೋಷನ್ ಇಂದ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ಓಕೆ, ಸೊ ಗೊತ್ತಿದ್ದ ಫ್ರೆಂಡ್ಸ್ ಇಲ್ಲಿ ಜನ ಯಾವ ರೀತಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರೇನ್ ಮಾಡ್ತಿದ್ದಾರೆ, ಬೇರೆಯವ್ರ ಕಂಟೆಂಟ್ ಅನ್ನ ಕಾಪಿ ಮಾಡ್ತಾರೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆಯವ್ರ ಕಂಟೆಂಟ್ ಅನ್ನ ಕಾಪಿ ಮಾಡೋಕೆ ಹೇಳ್ತಿಲ್ಲ. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಕ್ಯಾಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ನಿಮ್ದು ಓನ್ ಕಂಟೆಂಟ್ ಅನ್ನೇ ಕ್ರಿಯೇಟ್ ಮಾಡ್ಕೊಳ್ಳಿ. ಕಾಪಿ ಪೇಸ್ಟ್ ಇದೆ ಇದು ಕೂಡ ಇಲ್ಲಂತಲ್ಲ, ಬಟ್ ಇಲ್ಲಿ ಫ್ರೆಂಡ್ಸ್ ಇದು ನಿಮ್ದು ಓನ್ ಕಂಟೆಂಟ್ ಆಗುತ್ತೆ. ಈ ರೀತಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ನಂತರ ಯಾವಾಗ ನಿಮಗೆ ಇಲ್ಲಿ ವ್ಯೂಸ್ ಬರಕ್ಕೆ ಶುರು ಆಗುತ್ತಲ್ಲ, ನಿಮ್ಮ ಚಾನಲ್ ಯಾವಾಗ ಗ್ರೋ ಆಗುತ್ತಲ್ಲ, ಅವಾಗ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರಕ್ಕೆ ಶುರು ಆಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಪ್ರಮೋಷನ್ಗಳು ಸಿಗಕ್ಕೆ ಶುರು ಆಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಇದು ಒಂದು ಅರ್ನಿಂಗ್ ಮೆಥಡ್ ಆಯಿತು. ಇದಕ್ಕೆ ಲೋಗೋ ಪ್ರಮೋಷನ್ ಅಂತಾರೆ. ನೀವು ಕೇಳಿರ್ಬೋದು ಲೋಗೋ ಪ್ರಮೋಷನ್ ಇಂದ ಫ್ರೆಂಡ್ಸ್ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಮೊನಿಟೈಸೇಷನ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಚಾನಲ್ ಮೊನಿಟೈಸೇಷನ್ ಆಗಲಿ ಆಗದೇ ಇರಲಿ, ನಿಮಗೆ ಹೇಗೆ ಅರ್ನಿಂಗ್ ಆಗುತ್ತೆ ಲೋಗೋ ಪ್ರಮೋಷನ್ ಇಂದ ನಿಮಗೆ ಅರ್ನಿಂಗ್ ಆಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಇವರು ಲೋಗೋ ಪ್ರಮೋಷನ್ ಇಂದಾನೇ ಅರ್ನಿಂಗ್ ಮಾಡ್ತಿದ್ದಾರೆ. ಇವ್ರ ಚಾನಲ್ ಮೊನಿಟೈಸೇಷನ್ ಆಗೋದಿಲ್ಲ, ಬಟ್ ಆದರೂ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ಈ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಲೋಗೋ ಪ್ರಮೋಷನ್ ಇಂದ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಪ್ರಮೋಷನ್ ಸಿಕ್ಕಿದೆ. ಇಲ್ಲಿ ನೋಡ್ತಿರಬಹುದು ಈ ವಿಡಿಯೋಗೆ ಪ್ರಮೋಷನ್ ಇವರಿಗೆ ಸಿಕ್ಕಿದೆ. ಸೊ ನೋಡ್ತಾರ, ನಿಮ್ಮ ಮುಂದೆ ಪ್ರೂಫ್ ಇದೆ, ವಿತ್ ಪ್ರೂಫ್ ನಾನು ನಿಮಗೆ ಮಾತಾಡ್ತೀನಿ. ಓಕೆ, ಸೊ ಇದು ಒಂದು ವೇ ಆಯಿತು ನೀವು ಅರ್ನಿಂಗ್ ಮಾಡುದು. ಸೆಕೆಂಡ್ ವೇ ನಿಮಗೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ವೇ ಅಂದ್ರೆ ಈ ರೀತಿ ಫ್ರೆಂಡ್ಸ್ ನಿಮಗೆ ನೋಡಬಹುದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 2.1 million ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ನಿಮ್ಮ ಚಾನಲ್ ಗ್ರೋ ಆದಂತ ನೀವೇನು ಮಾಡಬಹುದು, ಈ ಚಾನಲ್ ಕೂಡ ಮಾರಬಹುದು. ಸೊ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಯೂಟ್ಯೂಬ್ ಚಾನಲ್ ಕೂಡ ಫ್ರೆಂಡ್ ಜನ ಮಾರ್ತಾರೆ, ಲಕ್ಷಾಂತರ ರೂಪಾಯಿನ ಅಲ್ಲಿಂದ ಅರ್ನ್ ಮಾಡ್ತಾರೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಿಮ್ದು 1 lakh 2 lakh ಸಬ್ಸ್ಕ್ರೈಬರ್ಸ್ ಆದ್ರು ಅಂತ ಅನ್ಕೊಳ್ಳಿ, ಅಥವಾ 1 million ಆದ್ರು ಅಂತ ಅನ್ಕೊಳ್ಳಿ, ಈಸಿಲಿ ಫ್ರೆಂಡ್ಸ್ ನೀವು ಈ ರೀತಿ ಚಾನಲ್ಸ್ಗಳನ್ನ ಮಾರಬಹುದು. ಸೊ ತುಂಬಾ ಒಳ್ಳೆ ಅಮೌಂಟ್ ನಿಮಗೆ ಸಿಗುತ್ತೆ, ಹೀಗೂ ಕೂಡ ನೀವು ಕೆಲಸನ ಮಾಡಬಹುದು. ಓಕೆ, ಮತ್ತೆ ಫ್ರೆಂಡ್ಸ್ ನೀವೇನು ಮಾಡಬಹುದು, ಇದೇ ಸೇಮ್ ವಿಡಿಯೋಸ್ ಅನ್ನು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನಿಮ್ದು ಸೇಮ್ ಅಕೌಂಟ್ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಅದೇ ಸೇಮ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೀವು ಪೇಜ್ನ ಗ್ರೋ ಮಾಡಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಇದು ಕ್ಯಾಟ್ ಲವರ್ಸ್ ಅಂತ ಒಂದು ಪೇಜ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ವಿಡಿಯೋಸ್ ನೋಡ್ತಿಲ್ಲ, ಇದೆಲ್ಲ ಇವ್ರದ್ದು ಓನ್ ವಿಡಿಯೋಸ್ ಇಲ್ಲ, ಯಾಕಂದ್ರೆ ನೋಡ್ತಿರಬಹುದು ಇದು ಬೇರೆ ಬೇರೆ ಅವ್ರ ವಿಡಿಯೋಸ್ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಇವ್ರೇನು ಮಾಡ್ತಾರೆ, ಬೇರೆ ಬೇರೆ ಕಡೆ ವಿಡಿಯೋಸ್ ಅನ್ನ ತಂದು ಇಲ್ಲಿ ಫ್ರೆಂಡ್ಸ್ ಅವರು ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಫ್ರೆಂಡ್ಸ್, ಇವರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, 72,000 ಫಾಲೋವರ್ಸ್ ಇದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಎಷ್ಟು ಜಲ್ದಿ ಇವ್ರದ್ದು ಪೇಜ್ ಗ್ರೋ ಆಗಿದೆ ಅಂತ. ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಇವರು ಯಾವ ರೀತಿ ಅರ್ನಿಂಗ್ ಮಾಡ್ತಾರೆ ಅಂದರೆ, ಇಲ್ಲಿ ಫ್ರೆಂಡ್ಸ್ ಇವರು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನಿಂಗ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಕ್ಯಾಟ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ. ಇಲ್ಲಿಂದ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗುತ್ತೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ಇವರಿಗೆ ಪ್ರಮೋಷನ್ ಸಿಗುತ್ತೆ. ಯಾರು ಕ್ಯಾಟ್ ಕಂಪ್ನೀಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೊಂದು ಬ್ರ್ಯಾಂಡ್ ಆದವರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿರೋ ಹೇಳ್ತಾರೆ, ನಿಮ್ಮ ರೀಲ್ಸ್ ಅಲ್ಲಿ ನಮಗೆ ಪ್ರಮೋಷನ್ ಮಾಡಿ ಅಂದಾಗ ಇಲ್ಲಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ನೋಡ್ತಿರಬಹುದು ಇಲ್ಲಿ ಅಂತ ಬರೆದರೆ DM ಫಾರ್ ಪೇಡ್ ಕೊಲಾಬರೇಷನ್ ಅಂತಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ನೀವು ತುಂಬ ರೀತಿಯಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹಾಗೂ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ಇದ್ರ ಮೇಲೆ ನಿಮಗೆ ವರ್ಕ್ ಮಾಡೋಕ್ಕಾಗಿಲ್ಲ, ಸೊ ನೀವೇನು ಮಾಡಿ ಒಂದು ಸ್ವಲ್ಪ ದಿನ ಈ ಪೇಜ್ ಮೇಲೆ ವರ್ಕ್ ಮಾಡಿ. ಓಕೆ, ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ವರ್ಕ್ ಮಾಡಿ, ಇದು ಗ್ರೋ ಆಯಿತು ಅಂತ ಅನ್ಕೊಳ್ಳಿ. ಆನಂತರ ಫ್ರೆಂಡ್ಸ್ ಆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಸೇಲ್ ಮಾಡಬಹುದು, ಅದು ಕೂಡ ತುಂಬ ಒಳ್ಳೆ ಒಂದು ಅಮೌಂಟ್ಗೆ ಸೇಲ್ ಆಗುತ್ತೆ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಜನ ನೋಡಿ ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿರಂತ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವೇ ನನಗೆ ಹೇಳಿ, ಬೇರೆಯವ್ರ ವಿಡಿಯೋಸ್ಗಳನ್ನ ಫ್ರೆಂಡ್ಸ್ ಇವರು ಅಪ್ಲೋಡ್ ಮಾಡೋದ್ರಿಂದ ಇವರಿಗೆ ಏನು ಲಾಭ ಆಗ್ತಿದೆ? ಓಕೆ, ಟೈಮ್ ಅಂತ ವೇಸ್ಟ್ ಮಾಡ್ತಾ ಇಲ್ಲ ಇವರು. ಇಲ್ಲಿ ಅವ್ರು ತಮ್ಮ ಫೇಸ್ ಅಂತ ತೋರಿಸಲ್ಲ, ಹೌದಪ್ಪ ಇವರು ಫೇಮಸ್ ಆಗ್ತಿದ್ರೆ ಅನ್ನೋಕೆ. ಇಲ್ಲಿ ಫ್ರೆಂಡ್ಸ್ ಇವರು ಬೇರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಯಾಕೆ ಅಪ್ಲೋಡ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಫ್ರೆಂಡ್ಸ್ ಇವರಿಗೆ ಕೊಲಾಬರೇಷನ್ ಸಿಗುತ್ತೆ, ಇಲ್ಲಿ ಫ್ರೆಂಡ್ಸ್ ಇವರು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾರೆ. ಈ ರೀತಿ ಫ್ರೆಂಡ್ಸ್ ಇವರು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅರ್ನಿಂಗ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಗೊತ್ತಿತ್ತಾ? ಸೊ ಸಿಂಪಲ್ ಇದೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮಾಡಬೇಕಾಗುತ್ತೆ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಸಿಂಪಲ್, ತುಂಬ ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ. ಯೂಟ್ಯೂಬಲ್ಲಿ ಸೇಮ್ ವಿಡಿಯೋ ಅಪ್ಲೋಡ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸೇಮ್ ವಿಡಿಯೋ ಅಪ್ಲೋಡ್ ಮಾಡಿ, ಹಾಗೂ ಫೇಸ್ಬುಕ್ ಅಲ್ಲಿ ಕೂಡ ಫ್ರೆಂಡ್ಸ್ ಸೇಮ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ. ನಿಮ್ಮ 3 ಅಕೌಂಟ್ಸ್ ಅಥವಾ 3 ಸೋಷಿಯಲ್ ಮೀಡಿಯಾಸು ಗ್ರೋ ಮಾಡಿ, ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಮೊನಿಟೈಸೇಷನ್ ಇಲ್ಲದೆ ಇದ್ರೂ ಕೂಡ ನಿಮಗೆ ಪೇಡ್ ಪ್ರಮೋಷನ್ ಇಂದ ಅರ್ನಿಂಗ್ ಆಗುತ್ತೆ, ಅಥವಾ ಆನಂತರ ಫ್ರೆಂಡ್ಸ್ ನಿಮ್ಮ ಚಾನಲ್ಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಅನ್ನ ಸೇಲ್ ಮಾಡಿ ಕೂಡ ನೀವು ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.